ಇಲ್ಲಿ ಕಾಡಿಗೆ ಬಂದು ಈ ಥರದ ಮರಗಳಿಗೆಲ್ಲ ಗಮ್ ಇರ್ತದೆ ಅಂಟು, ಇದನ್ನೇ ತಗೊಂಡು ಹೋಗಿ ಅಂಟಿಸ್ತಾ ಇರ್ತಿದ್ದೆ ನೋಡಿ. ಈ ಥರ ಇರುತ್ತೆ ಇದು ಗಮ್. ಎಲ್ಲ ಹೀಗಿದ್ದರೆ ಹೂವಿನ ಗೊಂಬೆ ಈ ಥರ ಇರುತ್ತೆ ನೋಡಿ. ಭರಣಿ ಮರ ನಮ್ಮ ಕಡೆಗೆ ಚಳಿ ಶುರುವಾಗಿದೆ. ನಿಮ್ಮ ಹಾಯ್ ಫ್ರೆಂಡ್ಸ್, ಹೊನ್ನಾವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ಪ್ರೇಕ್ಷಕರಿಗೆ ಇವತ್ತಿನ ಬ್ಲಾಗ್ಗೆ ವೆಲ್ಕಮ್. ಫ್ರೆಂಡ್ಸ್, ದೀಪಾವಳಿಯಾಗಿ ಈಗ ಒಂದು 3-4 ದಿವಸ ಆಯಿತು. ನಿನ್ನೆಯಿಂದ ನಮ್ಮ ಕಡೆ ಎಲ್ಲ ಚಳಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸಾಕ್ಷಿ ನೋಡಿ, ಇದೇನು ಇಬ್ಬನಿ ಎಲ್ಲನೂ ಬೀಳ್ತಾ ಇದೆ. ಆಮೇಲೆ ಅಜ್ಜಿ ಬಟ್ಟೆ ಒಣಗಿಸಿರಿ ಅಂತ ಹೇಳ್ತೀವಲ್ಲ ನಾವು, ಅದು ಆಗಿದೆ. ಈಗ ಬಿಸಿಲು ಬಂದ ತಕ್ಷಣ ಹೋಗಿಬಿಡ್ತದೆ ಇದು, ಈಗ ಸುಮಾರಷ್ಟು ಹೋಗಿಬಿಡ್ತು ಬಿಸಿಲು ಬಂದಿದೆ ನೋಡಿ. ನಮ್ಮ ಕಡೆಗೆ ಚಳಿ ಶುರುವಾಗಿದೆ. ನಿಮ್ಮ ಕಡೆಗೂ ಚಳಿ ಬೀಳ್ತಾ ಇದೆಯಾ ಅಂತ ಕಾಮೆಂಟ್ ಮಾಡಿ ಆಯಿತಾ. ನಮ್ಮ ಕಡೆಗೆ ಫುಲ್ ಚಳಿ ಶುರುವಾಗಿದೆ, ಚಳಿಗಾಲ ಬಂದಿದೆ ನಮ್ಮ ಊರಿಗೆ. ಈಗ ಬೆಳೆ ಬೆಳಿಗ್ಗೆನೆ ತೆಂಗಿನಕಾಯಿ ಹೊತ್ತಿಂದ ಇತ್ತು, ಒಂದು 2-3 ತೋಟದಲ್ಲಿ ತೆಂಗಿನಕಾಯಿ ಇತ್ತು, ಅದನ್ನು ತಗೊಂಡು ಬಂದು ಹೂವು ಆಗಿಬಿಟ್ಟಿತ್ತು. ಹಾಗೇ ತಿಂದ್ವಿ, ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು. ಇವಾಗ ಕಡೆಗೆ ಹೋಗ್ತಾ ಇದ್ವಿ, ಯಾಕೆಂತಂದರೆ ನಮ್ಮದು ಬೀಸಿಗೆಲ್ಲೇ ಕಟ್ಟಿಗೆಯನ್ನು ಅಂದರೆ ಹಂಡಿ ಒಲೆಗೆ ಬೇಕಾಗುವಂಥದ್ದೆಲ್ಲ ಅಲ್ಲಿ ಕಾಡಲ್ಲಿ ಇಟ್ಟಿದ್ರು. ಒಂದು ಎಂಥದ್ದು ಹೇಳಿ, ತಾಳೆಗಳು ಇರ್ತದಲ್ಲ ಅದನ್ನು ಮುಚ್ಚಿ ಅಲ್ಲೇ ಇಟ್ಟಿದ್ವಿ. ಈಗ ಇಲ್ಲಿ ಮನೆ ಹತ್ರ ಇರೋದೆಲ್ಲನೂ ಖಾಲಿಯಾಗಿದೆ, ಅದನ್ನು ತರೋದಕ್ಕಂತ ಅಣ್ಣ ಮತ್ತು ದಾದ ಹೋಗ್ತಿದ್ದಾರೆ. ನಾನು ಕೂಡ ಹೋಗ್ತಿದ್ದೀನಿ, ಬನ್ನಿ ಕಾಡಿಗೆ ಹೋಗಿದ್ದೀನಿ. ತುಂಬ ದಿನ ಆಗಿತ್ತು, ಒಂದು ರೌಂಡ್ ನೋಡ್ಕೊಂಡು ಬರುವ. ನೋಡ್ರಿ ಕಪ್ಪು ಅಣಬೆ, ಕಪ್ಪು ಅಣಬೇನ ನೋಡಿದ್ರ ನೋಡಿ. ಎಷ್ಟು ಗಟ್ಟಿ ಇರುತ್ತೆ ಗೊತ್ತಾ ಇದು. ಇದು ಮನೆ ಹತ್ರ ಇರುವಂಥ ಕಾಡೆ, ದೊಡ್ಡ ಕಾಡಿಗೆ ಹೋಗಿಲ್ಲ. ನೋಡಿ ಈಗ 10 ಗಂಟೆಗೆ ಬಂತು, ಆದರೆ ಕಾಡಲ್ಲಿ ಬಿಸಿಲೇ ಇಲ್ಲ. ಇದು ನೋಡಿ ರಾಮಪತ್ರೆ ಮರ, ಕಾಯಾಗಿದೆ. ಈಗ ಡಿಸೆಂಬರಲ್ಲೇ ಇದನ್ನು ಕೊಯ್ಲು ಮಾಡೋದೆಯ. ಸುಮಾರಷ್ಟು ಪಕ್ಷಿ ತಿನ್ಕೊಳ್ಳೋದದು ಇದೆ ನೋಡಿ, ಹಾಳಾಗಿದೆ ಇದು ಮಳೆಗೆಲ್ಲ.
ನಾನಂತೂ ಆವಾಗ ಚಿಕ್ಕವರಿದ್ದಾವಾಗ ಕೆಲವೊಂದು ಸರಿ ಏನಾದರೂ ಒಂದು ಬುಕ್ಸಲ್ಲಿ ಹರಿದೋಯ್ತು ಅಂತಂದರೆ ಗಮ್ ಇಲ್ಲದೇ ಇದ್ದಾಗ ಇಲ್ಲಿ ಕಾಡಿಗೆ ಬಂದು ಈ ಥರದ ಮರಗಳಿಗೆಲ್ಲ ಗಮ್ ಇರ್ತದೆ ಅಂಟು, ಇದನ್ನೇ ತಗೊಂಡೋಗಿ ಅಂಟಿಸ್ತಾ ಇರ್ತಿದ್ದೆ ನೋಡಿ. ಈ ಥರ ಇರುತ್ತೆ ಇದು ಗಮ್ಮು, ತುಂಬ ಸ್ಟ್ರಾಂಗ್ ಇರುತ್ತೆ ಅಂತ ಅಂದರೆ ಚಲೋ ಅಂಟ್ಕೊಳ್ತದೆ ಇದು ಬುಕ್ಸ್ಗಳನ್ನು ಅಂಟಿಸಿದರೆ. ಆದರೆ ಇದಕ್ಕೆ ಕಡಿಮೆ ಉಂಟು ಇದು. ಎಲ್ಲ ಮರಕ್ಕೂ ಇರೋದು, ಇದು ಕೆಲವೊಂದು ಮರಕ್ಕೆ ಮಾತ್ರ ಅಂಟಿರ್ತದೆ. ಇದು ನೋಡಿ ಬರಣಿ ಮರದ ಎಲೆ ಈ ಥರ ಕಳಚಿ ಬೀಳುತ್ತೆ. ಇಲ್ಲಿ ಉಂಟು ಬರಣಿ ಮರ, ಅದರ ಎಲೆ ಈ ಥರ ಇರುತ್ತೆ ಅದಕ್ಕೆ ಇರುತ್ತೆ. ಎಲ್ಲ ಹೀಗಿದ್ದರೆ ಹೂವಿನ ಗೊನೆ ಈ ಥರ ಇರುತ್ತೆ ನೋಡಿ. ಇದು ಇದೆಲ್ಲ ಮಳೆಗಾಲದಲ್ಲಿ ಬಿದ್ದಿರೋದು, ಗೊನೆ ಈ ಥರ ಇರುತ್ತೆ. ಆಮೇಲೆ ಕಾಯಿಗಳು ಸಣ್ಣ ಸಣ್ಣಕ್ಕೆ ಇದ್ದಾವೆ ನೋಡಿ, ಇಲ್ಲಿ ಕಪ್ಪು ಕಪ್ಪು. ಇದನ್ನೆಲ್ಲ ಬರಣಿ ಮರದ ಕಾಯಿಗಳೇ ನೋಡಿ, ಬೀಜ ಹಾಗೆ ಉದುರಿದ್ದು. ಸಾಕು ಈಗ ಮನೆಗೆ ಹೋಗೋದು. ಬರಣಿ ಮರ ಏನು ಹೋಗ್ಬೋದು, ಹೋಗ ಹೋಗ ಬಾ, ಇಲ್ಲಿ ಬಾ ಇಲ್ಲಿ ಬಾ ಬೀರ ಬಾ, ಅಲ್ಲೋಗ ಅಲ್ಲೋಗ ಹೋಗ ಇಲ್ಲ ಹೋಗ. ಅವನ ಹಪ್ಪ ಹುಳುಕ ಈಗಂತ ಫ್ರೆಂಡ್ಸ್ ಬೇಗ ಕತ್ತಲಾಗ್ಬಿಡ್ತದೆ, 6 ಗಂಟೆನೇ ಪೂರ್ತಿ ಕಪ್ಪಾಗ್ಬಿಡ್ತದೆ. ಈಗ 4:30 ಟೈಮ್. ಇವತ್ತಿನ ಬ್ಲಾಗ್ನ ಇವಾಗಲೇ ಎಂಡ್ ಮಾಡ್ಕೊತೀನಿ, ಮತ್ತು ಆಮೇಲೆ ಅಡಿಕೆ ಸುಲಿದಿಕ್ಕೆ ಹೋದರೆ ಎದ್ದು ಬಂದು ಬ್ಲಾಗ್ನ ಎಂಡ್ ಮಾಡೋವಷ್ಟರಲ್ಲಿ ಕತ್ತಲಾಗ್ಬಿಡ್ತದೆ. ಹಾಗಾಗಿ ಮತ್ತು ನೀವು ದೀಪಾವಳಿ ಹಬ್ಬಕ್ಕೆಲ್ಲ ದೊಡ್ಡ ಮನೆಗೆ ಹೋಗೋದಿಲ್ವ ಅಂತ ಕೇಳಿದ್ರಿ. ಇಲ್ಲ, ನಾವು ನಮ್ಮ ಅಜ್ಜ ಅಜ್ಜಿ ಅದೇನಕ್ಕಾಗಲಿ, ಆಮೇಲೆ ದೇವರ ಕಾರ್ಯಕ್ಕೆ, ಆಮೇಲೆ ಮತ್ತು ಏನಾದರೂ ಹಿಂಗೆ ಪುರಾತನವಾದದ್ದು ನಮ್ಮ ಎಲ್ಲರೂ ಸೇರಿ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಇರುತ್ತೆ ನೋಡಿ, ಆ ಥರದಕ್ಕೆ ಮಾತ್ರ ಅಲ್ಲಿಗೆ ಹೋಗ್ತೀವಿ. ಇಲ್ಲ ಅಂತಂದರೆ ನಮ್ಮದೆಲ್ಲನೂ ಡಿವೈಡ್ ಆಗಿರೋದ್ರಿಂದ ಪ್ರತಿಯೊಬ್ಬರ ಮನೇಲೂ ದೇವ್ರ ಕಟ್ಟೆ ಮತ್ತು ದೇವ್ರ ಮನೆ ಅಂತೆಲ್ಲ ಮಾಡ್ಕೊಂಡ ಮೇಲೆ ಅಲ್ಲೇ ಮಾಡ್ತೀವಿ ಹಬ್ಬ ಹರಿದಿನಗಳನ್ನೆಲ್ಲ. ಇನ್ನೂ ಹಳೆಯವ್ರ ದಿನ ದೇವ್ರ ಕಾರ್ಯ ಈ ಥರದ್ದು ಇದ್ದರೆ ಮಾತ್ರ ನಾವು ಅಲ್ಲಿಗೆ ಹೋಗ್ಬೋದು. ಹಾಗೆ ಮತ್ತು ಮೊಗೆಕಾಯಿ ಇಡ್ಲಿ ರೆಸಿಪಿಯನ್ನು ಕೇಳಿದ್ರಿ, ನಾಳೆ ಹೀಗೆ ಮಾಡ್ತೀನಿ ಯಾಕೆಂದರೆ ನಿನ್ನೆ ಕೂಡ ನಮ್ಮಲ್ಲಿ ಮೊಗೆಕಾಯಿ ಇಡ್ಲಿನೇ ಮಾಡಿದ್ವಿ, ಆಮೇಲೆ ಇವತ್ತು ಕೂಡ ಅದೇ ರೆಸಿಪಿನೇ ಮಾಡಿದ್ವಿ ಬೆಳಗಿನ ತಿಂಡಿಗೆ.
ಮತ್ತು ನಾಳೆ ವಿಡಿಯೋ ಮಾಡೋದಕ್ಕೋಸ್ಕರನೇ ರೆಸಿಪಿ ಮಾಡಿಬಿಟ್ರೆ ತಿನ್ನೋರು ಯಾರೂ ಇಲ್ಲಾಗ್ಬಿಡ್ತಾರೆ, ಹಂಗಾಗ್ಬಿಡ್ತದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಮಾಡಿ ನಿಮಗೆ ಆ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಹಾಗೆ ತಪ್ಪದೇನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾಡಿಬಿಡಿ. ಸಿಗುವ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.